ஹலோ ஸ்டூடெண்ட்ஸ் ஃபிஃப்த் செமஸ்டர் பிகாம் இன்கம் டாக்ஸ் ஒன்னு ஓகேனா நாவு ரெசிடென்ஷியல் ஸ்டேட்டஸ் இன்ட்ரோடக்ஷன் சாப்டர் மத்த ரெசிடென்ஷியல் ஸ்டேட்டஸ் இன்சிடென்ஸ் ஆஃப் டாக்ஸ் மத்த இன்கம் ஃப்ரம் சாலரிஸ் கரெக்டா ಈಗ ನಮಗೆ ಇನ್ಕಮ್ ಟ್ಯಾಕ್ಸ್ ಒಂದಲ್ಲಿ ಲಾಸ್ಟ್ ಚಾಪ್ಟರ್ ಬಂದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಇದೆ ಸಿ ಒಬ್ಬ ಇಂಡಿವಿಜುವಲ್ ಗೆ ಒಬ್ಬ ಇಂಡಿವಿಜುವಲ್ ಗೆ ಅದೇ ರಾಮ ಕೃಷ್ಣ ಗೋವಿಂದ ವಿನಯಿ ರಂಜಿತ್ ಜಗದೀಶ್ ಭಾನು ಹೌದಾ ನಾಗೇನಲ್ಲಿ ಹೌದಾ ಈ ತರದ್ದು ಓಕೆನಾ ರಾಹುಲ್ ಅವನ ಹೆಸರು ಬಿಟ್ಬಿಟ್ಟಿದ್ದೀನಿ ಪಾಪ ಅವನ್ ಬೈಕೋತಾನೆ ಅಂದನೆ ಸರ್ ನನ್ನ ಹೆಸರು ಹೇಳಿಲ್ಲ ಅರುಣ್ ಓಕೆನಾ ದಿನೇಶನ ಸುದೀಪ ಇರ್ಲಿ ಸೊ ಇವರೆಲ್ಲ ಇಂಡಿವಿಜುವಲ್ಸ್ ಕರೆಕ್ಟಾ ಈ ಇಂಡಿವಿಜುವಲ್ಸ್ ಗೆ ಇನ್ಕಮ್ ಸ್ಯಾಲರಿ ಇನ್ಕಮ್ ಬರುತ್ತೆ ಅಂದ್ರೆ ನೀವೆಲ್ಲಾದ್ರೂ ಕೆಲ್ಸಕ್ಕೆ ಹೋದ್ರೆ ಕೆಲ್ಸಕ್ಕೆ ಜಾಯಿನ್ ಆದ್ರೆ ನಿಮ್ ಸರ್ವಿಸಸ್ ಗೆ ಅಂತ ಪ್ರತಿ ತಿಂಗಳು ಸ್ಯಾಲರಿ ಕೊಡ್ತಾನೆ ಅದನ್ನ ಯಾವ ರೀತಿ ಟ್ಯಾಕ್ಸ್ ಮಾಡ್ಬೇಕು ಅಂತ ಇನ್ಕಮ್ ಫ್ರಮ್ ಸ್ಯಾಲರಿ ಅರ್ಥ ಮಾಡ್ಕೊಡ್ತು ಇನ್ನೊಂದಿದೆ ಅದನ್ನೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ ನೀವೇನಾದ್ರೂ ಮನೆ ಇದ್ದು ಅಂತ ಮನೆನ ಬಾಡಿಗೆಗೇನಾದ್ರೂ ಕೊಟ್ಟಿದ್ರೆ ಏನದು ಬಾಡಿಗೆಗೇನಾದ್ರೂ ಕೊಟ್ಟಿದ್ರೆ ಇಫ್ ಯು ಹ್ಯಾವ್ ಎನಿ ಹೌಸ್ ಪ್ರಾಪರ್ಟಿ ಆರ್ ಎನಿ ಹೌಸ್ ಪ್ರಾಪರ್ಟೀಸ್ ಅಂಡ್ ಇಫ್ ಯು ಲೆಟ್ ಔಟ್ ಸಚ್ ಹೌಸ್ ಪ್ರಾಪರ್ಟೀಸ್ ಹೌದಾ ಅಂತ ಮನೆಗಳನ್ನ ಬಾಡಿಗೆ ಇಟ್ಟು ಕೊಟ್ಟಿದ್ದೆ ಆದಲ್ಲಿ ನಿಮ್ಗೆ ಪ್ರತಿ ತಿಂಗಳು ಪ್ರತಿ ವರ್ಷ ಒಂದಷ್ಟು ಇನ್ಕಮ್ ಆ ಹೌಸ್ ಪ್ರಾಪರ್ಟಿಯಿಂದ ಬರುತ್ತೆ ಕರೆಕ್ಟಾ ಅದನ್ನ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ ಟ್ಯಾಕ್ಸ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಅಂದ್ರೆ ಯಾವ ಮನೆಯನ್ನ ಬಾಡಿಗೆ ಕೊಟ್ಟಿದ್ದೀರಾ ಅಥವಾ ಯಾವ ಮನೆಗಳನ್ನ ಬಾಡಿಗೆ ಕೊಟ್ಟಿದ್ದೀರಾ ಅದರಲ್ಲಿ ಬರ್ತಕ್ಕಂತ ಬಾಡಿಗೆ ಮೇಲೆ ನಾವು ಪ್ರತಿ ವರ್ಷ ಟ್ಯಾಕ್ಸ್ ಅನ್ನ ತುಂಬಬೇಕಾಗುತ್ತೆ ಅಥವಾ ಕೊಡಬೇಕಾಗುತ್ತೆ ಹಾಗಾದ್ರೆ ನಮಗೆ ಇಲ್ಲಿ ಹೌಸ್ ಪ್ರಾಪರ್ಟಿ ಅಂದ್ರೆ ಏನು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹೌಸ್ ಪ್ರಾಪರ್ಟಿಗೆ ಡೆಫಿನೇಷನ್ ಕೊಟ್ಟಿದ್ದಾರೆ ನೋಡಿ ಟು ಬಿ ಕಾಲ್ಡ್ ಆಸ್ ಎ ಹೌಸ್ ಪ್ರಾಪರ್ಟಿ ಸಿ ದೇರ್ ಆರ್ ದೇರ್ ಮಸ್ಟ್ ಬಿ ಎ ಬಿಲ್ಡಿಂಗ್ ಏನಿದು ದೇರ್ ಮಸ್ಟ್ ಬಿ ಎ ಬಿಲ್ಡಿಂಗ್ ಲ್ಯಾಂಡ್ ಅಪರ್ಟಿನೆಂಟ್ ದೇರ್ ಟು ಅಂದ್ರೆ ಟು ಬಿ ಕಾಲ್ಡ್ ಆಸ್ ಎ ಹೌಸ್ ಪ್ರಾಪರ್ಟಿ ದೇರ್ ಮಸ್ಟ್ ಬಿ ಎ ಬಿಲ್ಡಿಂಗ್ ಅಟ್ಯಾಚ್ ಟು ದ ಬಿಲ್ಡಿಂಗ್ ಇಫ್ ಯು ಹ್ಯಾವ್ ಎನಿ ಲ್ಯಾಂಡ್ ದಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬೋತ್ ಆರ್ ಕನ್ಸಿಡರ್ಡ್ ಆಸ್ ಎ ಬಿಲ್ಡಿಂಗ್ ಈಗ ಫಾರ್ ಎಕ್ಸಾಂಪಲ್ 30-40 ಸೈಟ್ ಅಲ್ಲಿ ನಾನು ಫುಲ್ ಬಿಲ್ಡಿಂಗ್ ಕಟ್ಟಿ ಒಂದೆರಡು ಅಥವಾ ಒಂದ್ ಕಾರ್ ಪಾರ್ಕಿಂಗ್ ಮಾಡಿದ್ದೀನಿ ಅದು ಲ್ಯಾಂಡ್ ತಾನೇ ಅದು ಆದ್ರೂ ಕೂಡ ಅದನ್ನ ಬಿಲ್ಡಿಂಗ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ ಸೊ ಹಾಗಾದ್ರೆ ಒಂದ್ ಬಿಲ್ಡಿಂಗ್ ಗೆ ಏನೇನ್ ಫೀಚರ್ಸ್ ಇರುತ್ತೆ ಅಂದ್ರೆ 4 ಗೋಡೆಗಳು ಹೌದಾ ಮಿನಿಮಮ್ 1 ಬಾಗಿಲು ಮಿನಿಮಮ್ 1 2-3 ಕಿಟಕಿಗಳು ಹೌದಾ ಒಂದು ರೂಫ್ ಅದು ಏನು ಆರ್ಸಿಸಿ ಮೋಲ್ಡಿಂಗ್ ಆದ್ರೂ ಆಗಿರ್ಬೋದು ಶೀಟ್ ಆದ್ರೂ ಆಗಿರ್ಬೋದು ಎಂತದಾದ್ರೂ ಆಗಿರ್ಬೋದು ಒಟ್ಟಿನಲ್ಲಿ ಮನುಷ್ಯ ವಾಸವಾಗೋದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದಾಗಿರ್ಬೋದು ಹೌದಾ ಅಂತದನ್ನ ನಾವು ಹೌಸ್ ಪ್ರಾಪರ್ಟಿ ಅಂತ ಕರೀತೀವಿ ಆಲ್ ಆಫ್ ಯು ಗಾಟ್ ಇಟ್ ಎರಡನೇ ಪಾಯಿಂಟ್ ದಿ ಅಸೆಸಿ ಶುಡ್ ಬಿ ದ ಓನರ್ ಆಫ್ ದ ಬಿಲ್ಡಿಂಗ್ ದಿ ಅಸೆಸಿ ಶುಡ್ ಬಿ ದ ಓನರ್ ಆಫ್ ದ ಹೌಸ್ ಪ್ರಾಪರ್ಟಿ ಓಕೆನಾ ಸೊ ಓನರ್ ಯಾರಾಗಿರ್ಬೇಕು ಅಸಸಿನೇ ಆಗಿರ್ಬೇಕು ಸರ್ ಯಾಕೆ ಸರ್ ಈ ಪಾಯಿಂಟ್ ಹೇಳಿದ್ರೆ ಅಂದ್ರೆ ಈಗ ಬಾನುಗೆ ನಾನು ಒಂದ್ ಮನೆ ಬಾಡಿಗೆ ಕೊಟ್ಟಿದ್ದೀನಿ ಅವನೇನ್ ಮಾಡಿದಾನೆ ಅಂದ್ರೆ ಅವನ್ ಇನ್ನೊಬ್ಬರಿಗೆ ಬಾಡಿಗೆ ಕೊಟ್ಟಿದ್ದಾನೆ ಓಕೆನಾ ನನಗೆ ಬಾನು ಕೊಡೋ ಇನ್ಕಮ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಿಕಾಸ್ ಐ ಆಮ್ ದ ಓನರ್ ಆಫ್ ದ ಹೌಸ್ ಪ್ರಾಪರ್ಟಿ ನಾನು ಒಂದ್ 10,000 ರುಪೀಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ ಬಾನು ಏನ್ ಮಾಡಿದ್ದಾನೆ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟಿದ್ದಾನೆ 15,000 ರೂಪಾಯಿಗೆ ಅವನು ಆ 5,000 ರೂಪಾಯಿ ಎಕ್ಸ್ಟ್ರಾ ಏನ್ ಇನ್ಕಮ್ ಬರ್ತಾ ಇದ್ದಾರ ಅವನ್ಗೆ ಅದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಚಾರ್ಜ್ ಮಾಡಂಗಿಲ್ಲ ಯಾಕೆ ಅಂದ್ರೆ ಈಸ್ ನಾಟ್ ದ ಓನರ್ ಆಫ್ ದ ಹೌಸ್ ಪ್ರಾಪರ್ಟಿ ಅರ್ಥ ಆಗ್ತಿದ್ಯಾ ಅದನ್ನ ಸಬ್ಲೆಟಿಂಗ್ ಆಫ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಅಂತ ಬೇರೆಯವ್ರಿಗೆ ಮರು ಬಾಡಿಗೆಗೆ ಬೇರೆಯವ್ರಿಗೆ ಕೊಡ್ತಕ್ಕಂತ ಇನ್ಕಮ್ ನ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಟ್ಯಾಕ್ಸ್ ಮಾಡ್ತೀವಿ ಹೊರತು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ ಹೌಸ್ ಪ್ರಾಪರ್ಟಿನಲ್ಲಿ ಮಾಡೋದಿಲ್ಲ ಇದು ಎರಡನೇ ಕಂಡೀಷನ್ ಎಲ್ರಿಗೂ ಅರ್ಥ ಆಗ್ತಿದ್ಯಾ ಟು ಬಿ ಕಾಲ್ಡ್ ಆಸ್ ಎ ಹೌಸ್ ಪ್ರಾಪರ್ಟಿ ದೇರ್ ಮಸ್ಟ್ ಬಿ ಎ ಬಿಲ್ಡಿಂಗ್ ಲ್ಯಾಂಡ್ ಅಪರ್ಟಿನೆಂಟ್ ಬೇರ್ ಟು ಸೆಕೆಂಡ್ ಕಂಡೀಷನ್ ಈಸ್ ದ ಅಸೆಸಿ ಶುಡ್ ಬಿ ದ ಓನರ್ ಆಫ್ ದ ಹೌಸ್ ಪ್ರಾಪರ್ಟಿ ಕ್ಲಿಯರ್ ಮೂರನೇ ಕಂಡೀಷನ್ ಏನ್ ಗೊತ್ತಾ ಮೂರನೇ ಕಂಡೀಷನ್ ಅಸೆಸಿ ಶುಡ್ ನಾಟ್ ಯೂಸ್ ಸಚ್ ಹೌಸ್ ಪ್ರಾಪರ್ಟಿ ಫಾರ್ ಹಿಸ್ ಓನ್ ರೆಸಿಡೆನ್ಶಿಯಲ್ ಪರ್ಪಸ್ ಆರ್ ಓನ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಪರ್ಪಸ್ ಯಾವ ಬಿಲ್ಡಿಂಗ್ ಇದೆ ಅದನ್ನ ಅಸೆಸಿ
ಸೆಲ್ಫ್ ಆಕ್ಯುಪೈಡ್ ಎಸ್ ಒ ಪಿ ಅಂದ್ರೆ ಏನು ಸೆಲ್ಫ್ ಆಕ್ಯುಪೈಡ್ ಅವನೇ ಸ್ವಂತಕ್ಕೆ ಇರಬಾರ್ದು ಓಕೆನಾ ಮತ್ತೆ ಅಂತ ಪ್ರಾಪರ್ಟಿನ ಬಿಸ್ನೆಸ್ ಗಾಗ್ಲಿ ಅಥವಾ ಪ್ರೊಫೆಷನ್ ಗಾಗ್ಲಿ ಯೂಸ್ ಮಾಡಬಾರ್ದು ಓನರ್ ಇಷ್ಟ ಅವಾಗ ನಾವು ಈಗ ನೀನು ಒಂದು ಮನೆ ಕಟ್ಟಿಸ್ಕೊಂಡಿದ್ಯಾ ಆ ಮನೇಲಿ ನೀನೇ ವಾಸಕ್ಕಿದ್ಯಾ ಅಂತ ಇಟ್ಕೋ ಏನಾದ್ರೂ ಇನ್ಕಮ್ ಬರುತ್ತೆ ಹೌಸ್ ಪ್ರಾಪರ್ಟಿ ಇಲ್ಲಿ ದೆನ್ ವೈ ವಿ ಕಾಲ್ ಇಟ್ ಆಸ್ ಎ ಹೌಸ್ ಪ್ರಾಪರ್ಟಿ ದೆನ್ ಅರ್ಥ ಆಗ್ತಿದ್ಯಾ ಓನ್ಲಿ ಫಾರ್ ಇನ್ಕಮ್ ಟ್ಯಾಕ್ಸ್ ಪರ್ಪಸ್ ಮಾತಾಡ್ತಾ ಇದೀನಿ ಈಗ ನಿಂದೊಂದು ಬಿಲ್ಡಿಂಗ್ ಇದೆ ಅರ್ಧ ಬಿಲ್ಡಿಂಗ್ ನ ಸ್ವಂತಕ್ಕಿದ್ಯಾ ಇನ್ ಅರ್ಧ ಬಿಲ್ಡಿಂಗ್ ನೀನ್ ಬಿಸ್ನೆಸ್ ಮಾಡ್ತಾ ಇದೀಯಾ ಅಥವಾ ಪ್ರೊಫೆಷನ್ ಮಾಡ್ತಾ ಇದೀಯಾ ಆವಾಗ ನಾವು ಆ ಫುಲ್ ಮನೆಯನ್ನ ವಿ ಡೋಂಟ್ ಕಾಲ್ ಇಟ್ ಆಸ್ ಎ ಹೌಸ್ ಪ್ರಾಪರ್ಟಿ ಕ್ಲಿಯರಾ ಸೊ ಈ ಮೂರು ಕಂಡೀಷನ್ಸ್ ಸ್ಯಾಟಿಸ್ಫೈ ಆದಲ್ಲಿ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ಕರೆಯೋದಕ್ಕೆ ಪ್ರಯತ್ನ ಪಡಬಹುದು ಕ್ಲಿಯರ್ ಎಲ್ಲರಿಗೂ ಬಿಲ್ಡಿಂಗ್ ಲ್ಯಾಂಡ್ ಅಪ್ಪಟ್ಟಿನೇ ಅಸಸಿ ಶುಡ್ ಬಿ ದ ಓನರ್ ಆಫ್ ದ ಹೌಸ್ ಪ್ರಾಪರ್ಟಿ ಅಂಡ್ ದ ಪ್ರಾಪರ್ಟಿ ಶುಡ್ ನಾಟ್ ಬಿ ಯೂಸ್ ಫಾರ್ ಸೆಲ್ಫ್ ಆಕ್ಯುಪೇಷನ್ ಆರ್ ಬಿಸ್ನೆಸ್ ಆರ್ ಎ ಪ್ರೊಫೆಷನ್ ಪರ್ಪಸ್ ಗಾಟ್ ಇಟ್ ನೌ ಲೆಟ್ ಅಸ್ ಕಮ್ ಟು ಒನ್ ಮೋರ್ ಟಾಪಿಕ್ ಅದರಲ್ಲೇ ಒಂದು ಕತೆ ಹೇಳ್ಕೊಂಡು ಫಿನಿಶ್ ಮಾಡ್ಬೇಕು ಈಗ ಫಾರ್ ಎಕ್ಸಾಂಪಲ್ ಯಾರ್ದು ಜಗದೀಶ್ದು ಒಂದು ಐದು ಮನೆ ಇದೆ ಒಂದು ಮನೆಯಲ್ಲಿ ಅವನು ಅವನ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರೂ ಇದ್ದಾರೆ ಸ್ವಂತಕ್ಕಿದ್ದಾರೆ ಒಂದು ಮನೆ ಇನ್ನ ನಾಲ್ಕು ಮನೆಯನ್ನ ಬಾಡಿಗೆ ಕೊಟ್ಟಿದ್ದಾನೆ ಇನ್ನು ನಾಲ್ಕು ಮನೆಯನ್ನ ಏನ್ ಮಾಡಿದ್ದಾನೆ ಬಾಡಿಗೆ ಕೊಟ್ಟಿದ್ದಾನೆ ಈಗ ಅವನು ಸ್ವಂತವಾಗಿ ಇರೋ ಮನೆಗೆ ಅವಳಿಗೆ ಯಾವುದೇ ಇನ್ಕಮ್ ಬರಲ್ಲ ಹೌದಾ ಬರುತ್ತಾ ಬರೋದಿಲ್ಲ ಹಾಗಾದ್ರೆ ಅದನ್ನ ನಾವು ಎಕ್ಸೆಂಪ್ಟೆಡ್ ಅಂತ ಕರಿಬಹುದು ಹೌದಾ ಅಥವಾ ಆ ಹೌಸ್ ಪ್ರಾಪರ್ಟಿಯಿಂದ ಅವನಿಗೆ ಯಾವುದೇ ಇನ್ಕಮ್ ಬರೋಲ್ಲ ಸೊನ್ನೆ ಇನ್ಕಮ್ ಅಂತ ಹೇಳಬಹುದು ಕರೆಕ್ಟಾ ಆದರೆ ಇನ್ನು ನಾಲ್ಕು ಮನೆಗಳೇನಿದೆ ಬಾಡಿಗೆ ಕೊಟ್ಟಿದ್ದಾನೆ ಅದರ ಕತೆ ಏನು ಈಗ ಜಗದೀಶ್ಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೋಗಿ ಏನಪ್ಪ ಒಂದೊಂದು ಮನೆ ಬಾಡಿಗೆ ಎಷ್ಟು ಕೊಟ್ಟಿದ್ಯಪ್ಪ ಅಂದ್ರೆ ಯಾರಾದ್ರೂ ನಿಜ ಹೇಳ್ತಾರ ಅವನು ಒಂದೊಂದು ಮನೆ ಹದಿನೈದು ಸಾವಿರ ರೂಪಾಯಿ ಕೊಟ್ಟಿದ್ದ ಅಂತ ತಿಳ್ಕೊಳ್ಳ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೋಗಿ ಜಗದೀಶ್ ಎಷ್ಟಪ್ಪ ಕೊಟ್ಟೆ ಈ ಮನೆ ಬಾಡಿಗೆಗೆ ಅಂತ ಹೇಳಿದ್ರೆ ಸರ್ ಐದೇ ಐದು ಸಾವಿರ ರೂಪಾಯಿ ಕೊಟ್ಟೆ ಸರ್ ಹದಿನೈದು ಸಾವಿರ ರೂಪಾಯಿ ಮನೆನ ಎಷ್ಟು ತೋರಿಸ್ತಾನೆ ಯಾಕೆ ಜಾಸ್ತಿ ಹೇಳಿದ್ರೆ ಜಾಸ್ತಿ ಅಮೌಂಟ್ ಇನ್ಕಮ್ ಬರುತ್ತೆ ಅದ್ರ ಮೇಲೆ ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಹೌದಾ ಇಲ್ವೋ ಎಸ್ ಆರ್ ನೋ ಅದಕ್ಕೆ ನಾವೇನ್ ಮಾಡ್ತೀವಿ ಆ ಮನೆಯನ್ನ ಸರಿಯಾಗಿರ್ತಕ್ಕಂತ ರೀತಿನಲ್ಲಿ ವ್ಯಾಲ್ಯೂ ಮಾಡಬೇಕಾಗುತ್ತೆ ಯಾರು ಇನ್ಕಮ್ ಟ್ಯಾಕ್ಸ್ ನವರು ಸರಿಯಾಗಿ ವ್ಯಾಲ್ಯೂ ಮಾಡ್ತಾರೆ ಜಗದೀಶ್ ರೇಟ್ ಏನಿದೆ ಎಷ್ಟು ಬಾಡಿಗೆ ಕೊಟ್ಟಿದ್ದಾನೆ ಅದನ್ನು ತಗೊಳ್ತೀವಿ ನಾವೇನು ಇನ್ವೆಸ್ಟಿಗೇಷನ್ ಮಾಡಲ್ಲ ಯಾಕೆ ಐದು ಸಾವಿರ ರೂಪಾಯಿ ಕೊಟ್ಟೆ ನಿಜ ಹೇಳು ಇಲ್ಲ ನೀನ್ ಸುಳ್ಳು ಹೇಳ್ತಾ ಇದೀಯಾ ಅವೆಲ್ಲ ಏನು ಕೇಳಲ್ಲ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಏನಪ್ಪ ಎಷ್ಟಪ್ಪ ಕೊಟ್ಟಿದ್ಯಾ ಐದು ಸಾವಿರ ಓಕೆ ಫೈನ್ ಅಷ್ಟೇ ಈಗ ನಮ್ಮ ಕ್ವಶನ್ ಏನಪ್ಪ ಅಂದ್ರೆ ಆ ಹೌಸ್ ಪ್ರಾಪರ್ಟಿ ಏನಿದೆ ಅದರ ವ್ಯಾಲ್ಯೂ ಎಷ್ಟು ಅದರಿಂದ ಎಷ್ಟು ಇನ್ಕಮ್ ವ್ಯಾಲ್ಯೂ ಬರುತ್ತೆ ಒಂದು ವರ್ಷಕ್ಕೆ ಎಷ್ಟು ವ್ಯಾಲ್ಯೂ ಆಫ್ ಇನ್ಕಮ್ ಬರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮ್ಮ ಹತ್ರ ಎರಡು ವ್ಯಾಲ್ಯೂಸ್ ಇದೆ ಅದನ್ನೇ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಕರಿತೀವಿ ಏನಿದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಒಂದು ಕ್ವಶನ್ ಕೇಳ್ತಾರೆ ಏನ್ ಗೊತ್ತಾ ವಾಟ್ ಈಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಕೇಳ್ತಾರೆ ಆನ್ಯುವಲ್ ಅಂದ್ರೆ ಏನು ವರ್ಷದಲ್ಲಿ ನಿನಗೆ ಆ ಹೌಸ್ ಪ್ರಾಪರ್ಟಿ ಇಂದ ಎಷ್ಟು ಇನ್ಕಮ್ ಎಷ್ಟು ವ್ಯಾಲ್ಯೂ ಆಫ್ ಇನ್ಕಮ್ ಬಂದಿದೆ ಅಂತ ಕೇಳ್ತಾರೆ ಆಗ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳಿದ್ರೆ ಇಟ್ ಈಸ್ ಎ ರೀಸನಬಲ್ ರೆಂಟಲ್ ವ್ಯಾಲ್ಯೂ ಏನದು ರೀಸನಬಲ್ ರೆಂಟಲ್ ವ್ಯಾಲ್ಯೂ ರಿಸೀವಬಲ್ ಬೈ ರಿಸೀವ್ಡ್ ಆರ್ ರಿಸೀವಬಲ್ ಬೈ ದ ಓನರ್ ಆರ್ ದ ಅಸಸಿ ಮೈನಸ್ ಮುನಿಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಒಂದು ವರ್ಷಕ್ಕೆ ರೀಸನಬಲ್ ಆಗಿ ಆ ಮನೆಗೆ ಎಷ್ಟು ಬಾಡಿಗೆ ಪಡಿಬಹುದು ಆ ಪಡೆದಿರತಕ್ಕಂತ ಹೌಸ್ ಪ್ರಾಪರ್ಟಿ ಇನ್ಕಮ್ ಅಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ನಮ್ಮ ಪೇಮೆಂಟ್ ಮಾಡಿದ್ರೆ ಮೈನಸ್ ಮಾಡಿ ಬರುತ್ತೆ ಅಲ್ವಾ ಅದನ್ನೇ ನಾವೇನಂತ ಹೇಳ್ತೀವಿ ಆನ್ಯುವಲ್ ವ್ಯಾಲ್ಯೂ ಅಂತ ಕರೀತೀವಿ ಈಗ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂದ್ರೆ ಏನು ಈಗ ಈ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಓಕೆನಾ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಯಾರು ನಿಜ ಹೇಳಲ್ಲ ಓನರ್ ನಾನು ಆವಾಗ್ಲೇ ಹೇಳ್ದಂಗೆ ಜಗದೀಶ್ ಅಲ್ಲ ಆ ಮನೆ ನಮ್ ಬಾನುದಾಗಿದ್ರು ಬಾನು ಅದೇ ಹೇಳೋದು
ಏನೋ 15,000 ಬೇಕಾದ್ರೆ ಅವನು ಸರ್ ಅವರು ನಮ್ಮ ದೂರದ ರಿಲೇಟಿವ್ ಸರ್ ಫ್ರೀಯಾಗಿ ಮನೆ ಕೊಟ್ಬಿಟ್ಟಿದ್ದೀನಿ ಅಂತ ಬೇಕಾದ್ರೆ ಹೇಳ್ತಾರೆ ಹೌದಾ ಇಲ್ವೋ ಯಾಕೆ ಅಂದ್ರೆ ನೋಬಡಿ ವಾಂಟ್ಸ್ ಟು ಪೇ ಟ್ಯಾಕ್ಸ್ ಯಾರಾದ್ರೂ ಇಷ್ಟ ಇದೆಯಾ ಟ್ಯಾಕ್ಸ್ ಕಟ್ಟೋದಕ್ಕೆ ಯಾರು ಕಟ್ಟೋದಕ್ಕೆ ಟ್ಯಾಕ್ಸ್ ಕಟ್ಟೋದಕ್ಕೆ ಇಷ್ಟ ಇಲ್ಲ ಆಗ ನಾವು ಸರ್ ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಆ ಹೌಸ್ ಪ್ರಾಪರ್ಟಿನ ಹೆಂಗ್ ವ್ಯಾಲ್ಯೂ ಮಾಡ್ತಾರೆ ಆನ್ ವಾಟ್ ಬೇಸಿಸ್ ದೇ ವಿಲ್ ವ್ಯಾಲ್ಯೂ ಸೇ ಫಸ್ಟ್ ವ್ಯಾಲ್ಯೂ ನಮಗೆ ನಾಲ್ಕು ವ್ಯಾಲ್ಯೂಸ್ ಬರುತ್ತೆ ಯಾರು ಈ ಪ್ರೋಸೆಸ್ ನ ಕರೆಕ್ಟ್ ಆಗಿ ಕಲಿತಾರೆ ಅವರಿಗೆಲ್ಲರಿಗೂ 14 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ ಈ ಫಸ್ಟ್ ಸ್ಟೆಪ್ ನಲ್ಲೇ ನೀವು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಅಲ್ಲೇ ತಪ್ಪು ಮಾಡಿದ್ರೆ ನಿಮಗೆ 0 ಮಾರ್ಕ್ಸ್ ಬರ್ದಿಟ್ಕೊಳ್ಳಿ ಯಾಕೆಂದ್ರೆ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಈಗ ಫಸ್ಟ್ ವ್ಯಾಲ್ಯೂನ ನಾವು ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಏನಿದು ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಅಂತ ಕರಿತೀವಿ ಫೇಮಸ್ ಆಗಿ ARV ಬೇಕಾದ್ರೆ ಆನ್ಯುಯಲ್ ರೆಂಟಲ್ ವ್ಯಾಲ್ಯೂ ಅಂತ ಬೇಕಾದ್ರೆ ಕರಿಬಹುದು ಅಂದ್ರೆ ಆಕ್ಚುಯಲ್ ಆಗಿ ಎಷ್ಟು ರೆಂಟ್ ಗೆ ಓನರ್ ಅಸಸಿ ಬಾಡಿಗೆ ಕೊಟ್ಟಿದ್ದಾರೆ ಈಗ ಜಗದೀಶ್ ಪ್ರಕಾರ 5,000 ರೂಪಾಯಿ ಕೊಟ್ಟಿದ್ದಾರೆ ಒಂದು ತಿಂಗಳಿಗೆ ಕರೆಕ್ಟಾ 12 ತಿಂಗಳಿಗೆ ಎಷ್ಟಾಯ್ತಪ್ಪ ಅವ್ರ ಪ್ರಕಾರ ಇದು ಆನ್ಯುಯಲ್ ವ್ಯಾಲ್ಯೂ ಆಫ್ ದ ಹೌಸ್ ಪ್ರಾಪರ್ಟಿ ಓಕೆನಾ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬಂದ್ರು ಪೇಪರ್ ಬರ್ಕೊಂಡ್ರು ಮನೆ ಹೋದ್ರು ಆಫೀಸ್ ಹೊರಟೋದ್ರು ಜಗದೀಶ್ ಓ ತಪ್ಪು ಹೇಳ್ಬಿಟ್ಟೆ ಖುಷಿ ಆಗ್ಬಿಟ್ಟ ಹೋಗ್ಲಿ ಬಿಡಪ್ಪ 60,000 ಮೇಲೆ ಎಷ್ಟು ಬರ್ತದೆ ಟ್ಯಾಕ್ಸ್ ಅಂತೇಳಿ ಖುಷಿ ಆದ ಆದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವನ ಮನೆಯಲ್ಲಿ ಬಂದು ಎನ್ಕ್ವೈರಿ ಮಾಡಿದ ಮೇಲೆ ಹಾಗೆ ನೆಕ್ಸ್ಟ್ ಸ್ಟ್ರೀಟ್ ಹೋದ್ರು ಅಥವಾ ಅದೇ ಸ್ಟ್ರೀಟ್ ಅಲ್ಲೇ ಇನ್ನೊಂದು 4-5 ಕಡೆ ಹೋದ್ರು ಅಲ್ಲಿ ಇದೇ ತರ ಮನೆ ಜಗದೀಶ್ ಕಟ್ಟಿದ್ನಲ್ವಾ ಡಬಲ್ ಬೆಡ್ರೂಮ್ ಹೌಸ್ ಬಾಡಿಗೆ ಕೊಟ್ಟಿದ್ನಲ್ವಾ ಅದೇ ತರದ ಮನೆ ಇನ್ನೊಂದಿತ್ತು ಇವರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ತರ ಹೋಗ್ಲಿಲ್ಲ ಬಾಡಿಗೆ ಮನೆ ಬೇಕು ಅಂತ ಹೋದ್ರು ಓಕೆನಾ ಕೇಳಿದ್ರು ಎಷ್ಟಿದೆ ರೆಂಟ್ ಅಂತ ಅವರು 16,000 ರೂಪಾಯಿ ಒಂದ್ ತಿಂಗಳಿಗೆ ಅಂತ ಹೇಳಿದ್ರು ಜಗದೀಶ ಎಷ್ಟು ಹೇಳಿದ್ದ 5,000 ರೂಪಾಯಿ ಹೇಳಿದ್ದ ಅದೇ ತರ ಮನೆ ಹೌದಾ ಅದೇ ತರ ಮನೆ ಬಾಡಿಗೆಗೆ ಅಂತ ಹೋಗಿ ಕೇಳಿದ್ದಕ್ಕೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೆ ಏನಂತ ಹೇಳಿದ್ರು 16,000 ಅಂತ ಹೇಳಿದ್ರು ಕರೆಕ್ಟಾ ಸೇ ಹಾಗಾದ್ರೆ ನಾವು ಅದನ್ನ ಲೆಕ್ಕ ಬರ್ಕೊಡ್ವಿ ಅದನ್ನ ಏನಂತ ಹೇಳ್ತೀವಿ ಅದನ್ನ ಫೇರ್ ರೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀವಿ ಫೇರ್ ರೆಂಟಲ್ ವ್ಯಾಲ್ಯೂ ಅಂದ್ರೆ ನಿಮ್ಗೆ ಎಕ್ಸಾಮಿನೇಷನ್ ಗೆ 2 ಮಾರ್ಕ್ಸ್ ಇದು ಕೇಳ್ತಾರೆ ವಾಟ್ ಡು ಯು ಮೀನ್ ಬೈ ಫೇರ್ ರೆಂಟಲ್ ವ್ಯಾಲ್ಯೂ ಅಂತ ಹೇಳಿ ಸಿ ಫೇರ್ ರೆಂಟಲ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ದ ಸಿಮಿಲರ್ ಟೈಪ್ ಆಫ್ ಹೌಸ್ ಪ್ರಾಪರ್ಟಿ ಓಕೆನಾ ದ ವ್ಯಾಲ್ಯೂ ಆಫ್ ಈ ತರ ಬರೀ ವ್ಯಾಲ್ಯೂ ಆಫ್ ಸೇಮ್ ಟೈಪ್ ಆಫ್ ಹೌಸ್ ಪ್ರಾಪರ್ಟಿ ಇನ್ ದ ಸಿಮಿಲರ್ ಲೊಕ್ಯಾಲಿಟಿ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ ಸಿಮಿಲರ್ ಟೈಪ್ ಆಫ್ ಹೌಸ್ ಪ್ರಾಪರ್ಟಿ ಇನ್ ದ ಸೇಮ್ ಲೊಕ್ಯಾಲಿಟಿ ಆ ಲೊಕ್ಯಾಲಿಟಿನಲ್ಲಿ ಅದೇ ತರ ಮನೆಗೆ ಬಾಡಿಗೆಗೆ ಎಷ್ಟು ಬರಬಹುದು ಅದನ್ನ ನಾವು ಏನಂತ ಹೇಳ್ತೀವಿ ಫೇರ್ ರೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀವಿ ಆಲ್ ಆಫ್ ಯು ಗಾಟ್ ಇಟ್ ಇದನ್ನ ಎಷ್ಟಂತ ಹೇಳಿದೆ 16,000 ರುಪೀಸ್ ಅಂತ ಹೇಳಿದೆ ಇಂಟು 12 ಮಾಡಿದ್ರೆ ಎಷ್ಟು ಬರುತ್ತೆ 1,92,000 ಬರ್ತಾ ಇದೆ ನೋಡಿ ಅಣ್ಣ ಸಿಗಾಕೊಂಡ ಕಳ್ಳ ಈಗ ಕರೆಕ್ಟಾ 60,000 ಅಂತ ಹೇಳಿದ್ದ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಈ ತರ ಹೇಳ್ತಾ ಇದ್ದಾರೆ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಅದೇ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಎಲ್ಗೋದ ಮುನ್ಸಿಪಲ್ ಕಾರ್ಪೊರೇಷನ್ ಆಫೀಸ್ ಹೋದ ಮುನ್ಸಿಪಾಲಿಟಿಗೆ ಮುನ್ಸಿಪಲ್ ಆಫೀಸ್ ಅಲ್ಲಿ ಸರ್ ಇದೇ ಏರಿಯಾನಲ್ಲಿ ಈ ಏರಿಯಾನಲ್ಲಿ ಡಬಲ್ ಬೆಡ್ರೂಮ್ ಹೌಸ್ ಗೆ ಮುನ್ಸಿಪಲ್ ಅಥಾರಿಟೀಸ್ ಅಲ್ಲೂ ನೀವು ಬಾಡಿಗೆ ಎಷ್ಟು ಚಾರ್ಜ್ ಮಾಡಬಹುದು ಸರ್ ನಿಮ್ಮ ಮುನ್ಸಿಪಲ್ ಟ್ಯಾಕ್ಸ್ ರೂಲ್ಸ್ ಏನ್ ಹೇಳುತ್ತೆ ಅವ್ರು ಹೇಳಿದ್ರು ಸರ್ ಅದರಲ್ಲಿ 15,000 ರೂಪಾಯಿ ಇದೆ ಸರ್ ಅಂತ ಹೇಳಿದ ಅದನ್ನೇ ನಾವು ಏನಂತ ಹೇಳ್ತೀವಿ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಏನಂತ ಹೇಳ್ತೀವಿ MRV ಅಂತ ಹೇಳ್ತೀವಿ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಈಗ ಇದೆಷ್ಟು ಬಂತು 1,80,000 ಬಂತು ಓಕೆನಾ ಈಗ ಏನ್ ಮಾಡ್ದ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಒಂದ್ ನೋಟಿಸ್ ಕಳಿಸ ಜಗದೀಶ್ಗೆ ನೋಡಪ್ಪ ನೀನ್ ಹೇಳಿದ್ದು 5,000 ರೂಪಾಯಿ ಒಂದ್ ತಿಂಗಳಿಗೆ ಏನಿದೆ ಅದು ಸರಿ ಇಲ್ಲ ಓಕೆನಾ ಇವ್ ಮೂರಲ್ಲಿ ಯಾವ್ದಪ್ಪ ಜಾಸ್ತಿ ಇರೋದು ಯಾವ್ದದು ಫೇರ್ ರೆಂಟಲ್ ವ್ಯಾಲ್ಯೂ ಅದರ ಮೇಲೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅರ್ಥ ಆಗ್ತಿದ್ಯಾ ಯಾಕೆ ಅಂತ ಹೇಳಿದ್ರೆ
ಪಕ್ಕಾ ಗ್ಯಾರಂಟಿ ಏನದು ಓನರ್ ಸುಳ್ಳು ಹೇಳಿರ್ತಾನೆ ಆದ್ರೆ ಅವನಿಗೆ ಫೇರ್ ರೆಂಟಲ್ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ 1,92,000 ಬರ್ತಾ ಇದೆ ಸೊ ದೇರ್ ಫೋರ್ ಆನ್ ದಿಸ್ ಆನ್ ದ ಬೇಸಿಸ್ ಆಫ್ ಅವರ್ ಅಬ್ಸರ್ವೇಷನ್ ದ ವ್ಯಾಲ್ಯೂ ಆಫ್ ದ ಹೌಸ್ ಪ್ರಾಪರ್ಟಿ ದಿ ಗ್ರಾಸ್ ವ್ಯಾಲ್ಯೂ ಆಫ್ ದ ಹೌಸ್ ಪ್ರಾಪರ್ಟಿ ಈಸ್ ನಾಟ್ 60,000 ಇಟ್ ಈಸ್ 1,92,000 ಅಂತ ಹೇಳುದು ಫೇರ್ ರೆಂಟಲ್ ವ್ಯಾಲ್ಯೂ ಸಪೋಸ್ ಇದು ಕಡಿಮೆ ಇದ್ರೆ ಅವಾಗ ಅದ್ರ ಜಾಸ್ತಿ ಇರೋದು ಯಾವ್ದು ಮುನ್ಸಿಪಲ್ ವ್ಯಾಲ್ಯೂ ಮೇಲೆ ಟ್ಯಾಕ್ಸ್ ಕಟ್ಟೋ ಅರ್ಥ ಆಗ್ತಿದ್ಯಾ ಅದ್ರ ಮೇಲೆ ಟ್ಯಾಕ್ಸ್ ವಿಚ್ ಎವರ್ ಈಸ್ ಹಾಗೆ ಕ್ಲಿಯರ್ ಇದು ಇನ್ನ ಸುಮ್ನೆ ನಿಮ್ಗೊಂದು ಜಸ್ಟ್ ಒಂದು ಇದು ಕೊಟ್ಟಿದ್ದೀನಿ ಹಿಂಟ್ ಕೊಟ್ಟಿದ್ದೀನಿ ಆಕ್ಚುಲಿ ರೂಲ್ ಇದೆ ಬೇರೆ ಆ ರೂಲ್ ಇಂದ ಆಮೇಲಿಂದ ತಿಳ್ಕೊಳ್ಳೋಣ ಕ್ಲಿಯರ್ ಎಲ್ಲರಿಗೂ ಈಗ ಇನ್ನೂ ಒಂದು ವ್ಯಾಲ್ಯೂ ಇದೆ ಅದು ಆಕ್ಚುಲ್ ಆಗಿ ನಾಲ್ಕೇ ಸಿಟಿಲೇ ಇರೋದು ಬೆಂಗಳೂರು ಇಂಡಿಯಾನಲ್ಲಿ ಒಂದು ಬಾಂಬೆ ಕಲ್ಕತ್ತಾ ಡೆಲ್ಲಿ ಮದ್ರಾಸ್ ಅಥವಾ ಚೆನ್ನೈ ಈ BCDM ಅಂತ ಹೇಳ್ತಾರೆ ಅಲ್ಲಿ ರೆಂಟ್ ಕಂಟ್ರೋಲ್ ಆಕ್ಟ್ ಅಂತ ಇದೆ ಏನಿದೆ ರೆಂಟ್ ಕಂಟ್ರೋಲ್ ಆಕ್ಟ್ ಓಕೆನಾ ಬೆಂಗಳೂರಲ್ಲಿ ಇಲ್ಲ ರೆಂಟ್ ಕಂಟ್ರೋಲ್ ಆಕ್ಟ್ BCB ಅಂದ್ರೆ ಬಾಂಬೆ ಕಲ್ಕತ್ತಾ ಡೆಲ್ಲಿ ಮದ್ರಾಸ್ ಓಕೆನಾ ಈ ನಾಲ್ಕು ಸಿಟಿಲಿ ಮನೆ ಇದ್ರೆ ಅಂತ ಎಲ್ಲಾ ಮನೆಗಳು ಕೂಡ ಸ್ಟ್ಯಾಂಡರ್ಡ್ ರೆಂಟ್ ಗೆ ಕವರ್ ಆಗುತ್ತೆ ಏನಿದು ಸ್ಟ್ಯಾಂಡರ್ಡ್ ರೆಂಟ್ ಅದನ್ನ SR ಅಂತ ಹೇಳ್ತೀವಿ ಇದು ಯಾರು ಫಿಕ್ಸ್ ಮಾಡೋದು ರೆಂಟ್ ಕಂಟ್ರೋಲ್ ಆಕ್ಟ್ ಅವರು ಫಿಕ್ಸ್ ಮಾಡತಕ್ಕಂಥದ್ದು ಯಾರು ಫಿಕ್ಸ್ ಮಾಡೋದಪ್ಪ ಸಪೋಸ್ ರೆಂಟ್ ಕಂಟ್ರೋಲ್ ಆಕ್ಟ್ ಪ್ರಕಾರ ಅದೇ ಮನೆ 17,000 ರೂಪಾಯಿ ಇತ್ತು ಅಂತ ಇಟ್ಕೊಂಡು ಆವಾಗ ಏನೋ ಒಂದು ವ್ಯಾಲ್ಯೂ ಬರುತ್ತೆ ಕರೆಕ್ಟಾ ಸೊ ಈ ನಾಲ್ಕು ವ್ಯಾಲ್ಯೂಸ್ ಮೇಲೆ ನಾವು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ ಎಲ್ರಿಗೂ ಕ್ಲಿಯರ್ ಆಯ್ತಾ ಪಕ್ಕಾ ಆಯ್ತಾ 100% ಓಕೆ ಈಗ ರೂಲ್ಸ್ ಬರೋಣ ರೂಲ್ ನಂಬರ್ 1 ಓಕೆನಾ ಇನ್ ಆರ್ಡರ್ ಟು ಫೈಂಡ್ ಔಟ್ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂನ ನಾವು ವ್ಯಾಲ್ಯೂ ಮಾಡಬೇಕಾದ್ರೆ ನಮ್ಗೆ 1, 2, 3 ಸ್ಟೆಪ್ಸ್ ಬರುತ್ತೆ ಓಕೆನಾ ಈ 3 ಸ್ಟೆಪ್ಸ್ ಅಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂನ ಏನಿದು ಈ ವರ್ಡಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂನ ಫೇರ್ ರೆಂಟಲ್ ವ್ಯಾಲ್ಯೂಗೆ ಮತ್ತೆ ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂಗೆ ಕಂಪೇರ್ ಮಾಡ್ತೀವಿ ಏನ್ ಮಾಡ್ತೀವಿ ಕಂಪೇರ್ ಮಾಡ್ತೀವಿ ಈ ಫಸ್ಟ್ ಸ್ಟೆಪ್ ನಲ್ಲಿ ಸಪೋಸ್ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಏನಾದ್ರೂ ಓಕೆನಾ ಯಾವ್ದಕ್ಕಿಂತಲೂ ಜಾಸ್ತಿ ಇದ್ರೆ ಫೇರ್ ರೆಂಟಲ್ ವ್ಯಾಲ್ಯೂ ಅಥವಾ ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳಿ ಇನ್ನೊಂದ್ಸರಿ ಹೇಳ್ಕೊಡ್ಲಾ ಪ್ಲೀಸ್ ಪ್ಲೀಸ್ ಹೇಳ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಅಂದ್ರೆ ಇದು ಓಕೆನಾ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಫೇರ್ ರೆಂಟಲ್ ಗಿಂತಲೂ ಮುನಿಸಿಪಲ್ ರೆಂಟಲ್ ಗಿಂತಲೂ ಜಾಸ್ತಿ ಇದ್ರೆ ಆವಾಗ ನಾವು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಯಾವ್ದಾಗುತ್ತೆ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂನೇ ಆಗುತ್ತೆ ಅರ್ಥ ಆಗ್ತಿದ್ಯಾ ಸಪೋಸ್ ಈ ಕ್ವಶನ್ ಅಲ್ಲಿ ಅವನು 20,000 ರೂಪಾಯಿ ಒಂದ್ ತಿಂಗಳು ಬಾಡಿಗೆ ಕೊಟ್ಟಿದ್ದ ನಿಜ ಒಪ್ಕೊಂಡ್ಬಿಟ್ಟ ಅಂತ ಇಟ್ಕೊಳ್ಳಿ ಆವಾಗ 12 ತಿಂಗಳಿಗೆ ಎಷ್ಟಾಗುತ್ತಪ್ಪ 2,40,000 ರೂಪಾಯಿ ಆಗುತ್ತೆ ಕರೆಕ್ಟ್ ಇಲ್ವೋ ಹಾಗಾದ್ರೆ ಇವು ಎರಡಕ್ಕಿಂತಲೂ ಯಾವ್ದು ಜಾಸ್ತಿ ಇದೆ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂನೇ ಜಾಸ್ತಿ ಇದೆ ಆವಾಗ ನಾವು ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಮೇಲೆ ಟ್ಯಾಕ್ಸ್ ಅರ್ಥ ಆಗ್ತಿದ್ಯಾ ಎಸ್ ಆರ್ ನೋ ಪಕ್ಕನಾ ಪಕ್ಕ ಆವಾಗ ಸೆಕೆಂಡ್ ಸ್ಟೆಪ್ ಗೆ ಥರ್ಡ್ ಸ್ಟೆಪ್ ಗೆ ಹೋಗೋ ಅವಶ್ಯಕತೆ ಬರೋಲ್ಲ ಫಸ್ಟ್ ಸ್ಟೆಪ್ ನಲ್ಲೇ ಫಿನಿಶ್ ಆಗೋಗುತ್ತೆ ಆಕ್ಚುಯಲ್ ಆಗಿ ಗ್ರಾಸ್ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂನೇ ಜಾಸ್ತಿ ಇದೆ ಅದನ್ನೇ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ತಗೊಂಡ್ಬಿಟ್ಟು ಆವಾಗ ನೋ ಸೆಕೆಂಡ್ ಸ್ಟೆಪ್ ನೋ ಥರ್ಡ್ ಸ್ಟೆಪ್ ಎಲ್ರಿಗೂ ಕ್ಲಿಯರ್ ಆಯ್ತಾ ಓಕೆ ಫೈನ್ ಈಗ ಸರಿ ಸಪೋಸ್ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಓಕೆನಾ ಕಡಿಮೆ ಇತ್ತು ಅಂತ ಇಟ್ಕೊಳ್ಳಿ ಫೇರ್ ರೆಂಟಲ್ ವ್ಯಾಲ್ಯೂ ಅಥವಾ ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂಗಿಂತಲೂ ಕಡಿಮೆ ಇತ್ತು ಅಂತ ಇಟ್ಕೊಳ್ಳಿ ಕೇಳಿಸ್ಕೊತಾ ಇದೀರಾ ಪಕ್ಕನಾ ಆಗ ಸೆಕೆಂಡ್ ಸ್ಟೆಪ್ ಅಲ್ಲಿ ಫೇರ್ ರೆಂಟಲ್ ವ್ಯಾಲ್ಯೂ ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಆ ಜಾಸ್ತಿ ಅಮೌಂಟ್ ನ ಬರ್ಬೋದು ಯಾವ್ದು ಜಾಸ್ತಿ ಇದೆ ಆ ಅಮೌಂಟ್ ನ ಬರ್ಬೋದು ಎಲ್ರಿಗೂ ಅರ್ಥ ಆಯ್ತಾ ಸೇ ಒರಿಜಿನಲ್ ಗೋಪುರಣ 5,000 ಇದೆಷ್ಟು 60,000 ಸ್ಟ್ಯಾಂಡರ್ಡ್ ರೆಂಟ್ ಓಕೆನಾ ಸೇ ಇದೊಂದು
ನಾಲ್ಕು ಸಾವಿರ ಇತ್ತು ಅಂತ ಇಟ್ಕೋಣ, ಎಷ್ಟಾಯ್ತು 48,000 ಆಯ್ತು. ಓಕೆನಾ, ಕ್ಲಿಯರ್ ಆಯ್ತಾ? ಈಗ ಆಕ್ಚುಯಲ್ ರೇಟ್ ಜಾಸ್ತಿ ಇದೆಯಾ ಎರಡಕ್ಕಿಂತ ಕಡಿಮೆ ಇದೆಯಾ? ಕಡಿಮೆ ಕರೆಕ್ಟಾ? ಕಡಿಮೆ ಇರೋದಕ್ಕೆ ಏನ್ ಮಾಡ್ತಾ ಇದೀವಿ, ಸೆಕೆಂಡ್ ಸ್ಟೆಪ್ ಹೋಗ್ತಾ ಇದೀವಿ. ಈಗ ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇರೋದು? 1,92,000 ಕರೆಕ್ಟಾ? ಯಾವ್ದು ಜಾಸ್ತಿ ಇದ್ರೆ ಅದನ್ನ ಬರ್ಕೊಳ್ಳಿ. ಇದಕ್ಕೆ ಸ್ಟ್ಯಾಂಡರ್ಡ್ ರೆಂಟ್ ಏನಾದ್ರೂ ಕೊಟ್ಟಿದ್ರೆ ಕೇಳಿಸ್ಕೊತಾ ಇದ್ರ? ಇವಾಗ ಹೇಳೋ ಪಾಯಿಂಟ್ ತುಂಬಾ 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 ಇಂಪಾರ್ಟೆಂಟ್. ಸ್ಟ್ಯಾಂಡರ್ಡ್ ರೆಂಟ್ ಏನಾದ್ರೂ ಕೊಟ್ಟಿದ್ರೆ ಅದನ್ನ ಕಂಪೇರ್ ಮಾಡಿ. ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟು ಕೊಟ್ಟವನೆ? 48,000 ಕೊಟ್ಟಿದ್ದಾನೆ. ಇವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ, ಇವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದು ಥರ್ಡ್ ಸ್ಟೆಪ್ ಹೋಗುತ್ತೆ. ಕ್ಲಿಯರಾ? ಇವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದು ಥರ್ಡ್ ಸ್ಟೆಪ್ ಹೋಗುತ್ತೆ. ಥರ್ಡ್ ಸ್ಟೆಪ್ ಅಲ್ಲಿ ಇದ್ರಲ್ಲಿ ಯಾವ್ದು ಕಡಿಮೆ ಇದೆ ಅಲ್ವಾ, ಅದನ್ನ ನಾವು ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ. ಇದನ್ನ ERV ಅಂತ ಕರೀತೀವಿ. ಓಕೆನಾ? ERV ಎಷ್ಟಿದ್ಯಪ್ಪ ಈಗ? 48,000 ಇದೆ, ಕರೆಕ್ಟಾ? ಈ 48,000 ERVಗೆ ನಾವು ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂನ ಕಂಪೇರ್ ಮಾಡ್ತೀವಿ. ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಎಷ್ಟಿದೆ? 60,000 ಇದೆ. ಇವೆ ಎರಡರಲ್ಲಿ ಯಾವ್ದು ಜಾಸ್ತಿ ಬರುತ್ತೆ ಅದನ್ನ ಏನಂತ ಹೇಳ್ತೀವಿ? ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ. ಓಕೆನಾ? ಎಸ್ ಆರ್ ನೋ? ಈಗ ಇನ್ನೊಂದ್ಸರಿ ಕ್ಲೀನ್ ಆಗಿ ಹೇಳ್ಬೋದು. ಫಸ್ಟ್ ಸ್ಟೆಪ್ ನಲ್ಲಿ ಫಸ್ಟ್ ಮೂರು ವ್ಯಾಲ್ಯೂಸ್ ತಗೋತೀವಿ. ಯಾವ್ಯಾವ? ಆಕ್ಚುಯಲ್ ರೆಂಟ್, ಮುನ್ಸಿಪಲ್ ರೆಂಟ್, ಫೇರ್ ರೆಂಟ್. ಆಕ್ಚುಯಲ್ ರೆಂಟ್, ಈ ಫೇರ್ ರೆಂಟ್ ಮುನ್ಸಿಪಲ್ ರೆಂಟ್ ಗಿಂತಲೂ ಜಾಸ್ತಿ ಇದ್ರೆ ನಾವು ಒಂದೇ ಸರಿ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ, ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂನೇ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರಿಬಿಡ್ತೀವಿ. ಸಿ, ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ. ಆಗ ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಹೋಗೋ ಅವಶ್ಯಕತೆ ಬರೋದಿಲ್ಲ. ಅರ್ಥ ಆಗ್ತಿದ್ಯಾ? ಸಪೋಸ್ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಕಡಿಮೆ ಇದ್ರೆ ಇವೆರಡಕ್ಕಿಂತಲೂ, ಆಗ ಇವೆರಡರಲ್ಲಿ ಯಾವ್ದು ಜಾಸ್ತಿ ಅಮೌಂಟ್ ಇದೆ, ಫೇರ್ ಮತ್ತೆ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ, ಅದನ್ನ ನಾವೆಲ್ಲ ಹೋಗ್ತೀವಿ ಸೆಕೆಂಡ್ ಸ್ಟೆಪ್ ತಗೊಂಡ್ಬರ್ತೀವಿ. ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಅದನ್ನ ಬರ್ಕೊಡ್ತೀವಿ. ಅದನ್ನ ಅದ್ರ ಜೊತೆಗೆ ಏನ್ ಮಾಡ್ತೀವಿ? ಸ್ಟ್ಯಾಂಡರ್ಡ್ ರೆಂಟ್ ಹಾಕ್ತೀವಿ. ಸ್ಟ್ಯಾಂಡರ್ಡ್ ರೆಂಟ್ ನ ಮತ್ತೆ ಇವೆರಡನ್ನ ಕಂಪೇರ್ ಮಾಡ್ತೀವಿ. ಇವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ನಾವು ಥರ್ಡ್ ಸ್ಟೆಪ್ ಗೆ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇಲ್ಲಿ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಕಡಿಮೆ ಆಯ್ತು ಅಂತ ಬಿಟ್ಬಿಟ್ಟಿದ್ವಲ್ವಾ, ಬಿಟ್ಟಿದ್ವಿ ತಾನೆ ಫಸ್ಟ್ ಸ್ಟೆಪ್ ಅಲ್ಲಿ? ಇಲ್ಲಿ ಕಡಿಮೆ ಆಯ್ತು ಎರಡಕ್ಕಿಂತಲೂ. ಈಗ ಇದನ್ನ ಇಲ್ಲಿ ಹಾಕೊಡ್ತೀವಿ. ಕಂಪೇರ್ ಮಾಡಿದಾಗ ಯಾವ್ದು ಜಾಸ್ತಿ ಬರುತ್ತೆ, ವಿಚ್ ಎವರ್ ಈಸ್ ಹೈಯರ್, ದಟ್ ವಿಲ್ ಬಿ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ. ಕ್ಲಿಯರಾ? ಪಕ್ಕನ ಒಂದ್ ನಿಮಿಷ, ಇನ್ನೊಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಹೇಳ್ಬಿಟ್ಟು ಮುಂದಕ್ಕೆ ಹೋಗ. ಸರ್, ಸಪೋಸ್ ಬಾಂಬೆ, ಕಲ್ಕಟ್ಟಾ, ಡೆಲ್ಲಿ, ಮೆಡ್ರಾಸ್ ರೆಂಟ್ ಕಂಟ್ರೋಲ್ ಆಕ್ಟ್ ಇದೆ, ಬೆಂಗಳೂರ್ದಿದೆ ಅಂತ ಇಟ್ಕೊಳ್ಳಿ, ಮೈಸೂರ್ದಿದೆ, ದಾವಣಗೆರೆದಿದೆ, ಧಾರವಾಡದಿದೆ, ಹುಬ್ಳಿದಿದೆ, ಇವೆಲ್ಲ ಮೆಟ್ರೋಪಾಲಿಟನ್ ಸಿಟೀಸಾ? ಅಲ್ಲ. ಅವಾಗ ಏನ್ ಸರ್ ಮಾಡೋದು? ಅವಾಗ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿರಲ್ಲ, ಕರೆಕ್ಟ್ ತಾನೆ? ಎಲ್ಲಿ ರೆಂಟ್ ಕಂಟ್ರೋಲ್ ಆಕ್ಟ್ ಇರುತ್ತೆ ಅಲ್ಲಿ ಮಾತ್ರ ತಗೊಳ್ತೀವಿ. ಎಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಇರಲ್ಲ, ಇದು ಪ್ಲೀಸ್ ನಿಮ್ ಕೈ ಮುಗಿತೀನಿ, ಸೂಪರ್ ಪಾಯಿಂಟ್ ಇದು. ಎಲ್ಲಿ ರೆಂಟ್ ಕಂಟ್ರೋಲ್ ಆಕ್ಟ್ ಸ್ಟ್ಯಾಂಡರ್ಡ್ ರೆಂಟ್ ಇರಲ್ಲ, ಆವಾಗ ನೀವು ಎರಡನೇ ಸ್ಟೆಪ್ ಮೂರನೇ ಸ್ಟೆಪ್ ಹೋಗೋ ಅವಶ್ಯಕತೆ ಇರಲ್ಲ. ಹಾಗಾದ್ರೆ ಯಾವ್ದು ಬರುತ್ತೆ? ಬರೀ ಫಸ್ಟ್ ಸ್ಟೆಪ್ ERV, FRV, MRV, ಮೂರಲ್ಲಿ ಯಾವ್ದು ಜಾಸ್ತಿ ಇದ್ರೆ ಅದೇ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ. ಎಷ್ಟು ಚೆನ್ನಾಗಿದೆ ಅಲ್ವಾ, ಎಲ್ಲಾ ಪ್ರಾಬ್ಲಮ್ ಹಿಂಗ್ ಬಂದ್ಬಿಟ್ರೆ ಜಾಸ್ತಿ ಇದೆ ತರ ಹೇಳಕ್ಕಾಗಲ್ಲ. ಈಗ ಎರಡ್ ಪ್ರಾಬ್ಲಮ್ ಇರುತ್ತೆ, ಎರಡ್ ಪ್ರಾಬ್ಲಮ್ ಅಲ್ಲಿ ಒಂದ್ ತರ ಈ ಒಂದ್ ಪ್ರಾಬ್ಲಮ್ ಆ ತರ ಕೇಳ್ತೇನೆ, ಒಂದ್ ಪ್ರಾಬ್ಲಮ್ ಈ ತರ ಕೇಳ್ಬೋದು. ಇನ್ನೊಂದ್ಸರಿ ಹೇಳ, ಸ್ಟ್ಯಾಂಡರ್ಡ್ ರೇಟ್ ಕೊಟ್ಟಿಲ್ಲ ಅಂದ್ರೆ ಒಂದೇ ಸ್ಟೆಪ್ ERV, FRV, MRV, ವಿಚ್ ಎವರ್ ಇಸ್ ಹೈಯರ್ ವಿಲ್ ಬಿ ದ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ. ಕ್ಲಿಯರ್? ಕ್ಲಿಯರ್. ಈಗ ನಾವು ಜಸ್ಟ್ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದ್ ಎರಡ್ ಮೂರು ಪ್ರಾಬ್ಲಮ್ ಮಾಡಿ. ಓಕೆನಾ? ಒಂದ್ ಎರಡ್ ಮೂರು ಪ್ರಾಬ್ಲಮ್ ಮಾಡಿದ್ರೇನೆ ನಮ್ಗೆ ಕ್ಲಿಯರ್ ಆಗಿ ಅರ್ಥ. ಓಕೆನಾ? ಓಕೆ.